ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ಕಲಿಸಿಕೊಡ್ತಾ ಇದೀನಪ್ಪಾ ಅಂದ್ರೆ ಬಹಳಷ್ಟು ಜನರು ಇವತ್ತು ಮೊಬೈಲ್ ಒಳಗಾಗಿರಬಹುದು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಆನ್ಲೈನ್ ಒಳಗಡೆ ಅರ್ಜಿಗಳನ್ನು ಸಲ್ಲಿಸ್ತಾ ಇರ್ತಾರೆ ಆ ಆನ್ಲೈನ್ ಅಲ್ಲಿ ಅರ್ಜಿಗಳನ್ನು ನಾವು ಸಲ್ಲಿಸುವಾಗ ನಮ್ಮ ಒಂದು ಫೋಟೋ ಮತ್ತೆ ನಮ್ಮ ಸಿಗ್ನೇಚರ್ ಗಳನ್ನು ಅಲ್ಲಿ ಆನ್ಲೈನ್ ಅರ್ಜಿ ಒಳಗಡೆ ಅಪ್ಡೇಟ್ ಮಾಡಬೇಕಾಗುತ್ತೆ ಅಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅವಾಗ ಎಲ್ಲರಿಗೂ ಒಂದು ಸಮಸ್ಯೆ ಆಗುತ್ತೆ ಅಲ್ಲಿ ಇರುವಂತ ಒಂದು ಫೋಟೋ ಸೈಜಿನ ಒಂದು MB ಗಳನ್ನು ಯಾವ ರೀತಿಯಾಗಿ ಸೈಜ್ ಅನ್ನು ನಾವು ಬದಲಾವಣೆ ಮಾಡಬೇಕು ಮತ್ತೆ ಅತ್ಯಂತ ಕಡಿಮೆ MB ಒಳಗೆ ಯಾವ ರೀತಿಯಾಗಿ ನಾವು ಫೋಟೋಗಳನ್ನು ಕ್ರಾಪ್ ಮಾಡ್ಕೊಂಡು MB ಕಡಿಮೆ ಮಾಡಬೇಕು KB ಒಳಗಡೆ ಯಾವ ರೀತಿಯಾಗಿ ನಾವು ಬದಲಾವಣೆಯನ್ನು ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಕಲಿಸಿಕೊಡ್ತಾ ಇದೀನಿ ಯಾವ ರೀತಿಯಾಗಿ ಒಂದು ಸಿಗ್ನೇಚರ್ ಅನ್ನು ಕ್ರಾಪ್ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಒಂದು ಫೋಟೋವನ್ನು ಕ್ರಾಪ್ ಮಾಡ್ಕೊಂಡು ಅದರದೇ ಆದಂತ ಒಂದು ಸೈಜ್ ಒಳಗಡೆ ಯಾವ ರೀತಿಯಾಗಿ ನಾವು ತಗೊಂಡು ಬರಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದೀನಿ ಇದೆಲ್ಲ ನೀವು ಆನ್ಲೈನ್ ಅರ್ಜಿಗಳನ್ನು ಹಾಕುವಾಗ ಎಲ್ಲಿ ನೋಡಿರ್ತೀರಿ ಇಂಟರ್ನೆಟ್ ಸೆಂಟರ್ ಒಳಗೆ ನಿಮ್ಮ ಫೋಟೋ ತಗೊಂಡು ಸ್ಕ್ಯಾನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅದರದೇ ಆದಂತ ಒಂದು ಸೈಜ್ ಒಳಗೆ ತಗೊಂಡು ಅವ್ರು ಏನ್ ಮಾಡಿಬಿಡ್ತಾರೆ ಆನ್ಲೈನ್ ಒಳಗಡೆ ನೀವು ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಿಬಿಡ್ತಾರೆ ಬಹಳ ಸಾಲ ಇರ್ತಾವ ಆನ್ಲೈನ್ ಒಳಗೆ ಯಾವುದೇ ಒಂದು ಉದ್ಯೋಗದ ಅರ್ಜಿ ಆಗಿರಬಹುದು ಅಥವಾ ಇನ್ನಿತರ ಯಾವುದೇ ಒಂದು ಅರ್ಜಿಗಳನ್ನು ಸಲ್ಲಿಸುವಾಗ ಬಹಳ ಸರಳವಾಗಿ ನೀವು ಏನ್ ಮಾಡಬಹುದು ಅಂದ್ರೆ ಫೋಟೋವನ್ನ ಸೈಜ್ ಕಡಿಮೆ ಮಾಡ್ಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಓಕೆ ನೋಡೋಣ ಯಾವ ರೀತಿಯಾಗಿ ನಾವು ಒಂದು ಫೋಟೋ ಒಂದು ಸೈಜ್ ಅನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು ಮತ್ತೆ ಯಾವ ಅವಾಗ ನಾವು ಏನ್ ಮಾಡಬೇಕು ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತ ಒಂದು ಫೋಟೋನ ನಾನು ಏನ್ ಮಾಡ್ತೀನಿ ಇಲ್ಲಿಂದ ಸಂಪೂರ್ಣವಾಗಿ ಓಪನ್ ಮಾಡ್ಕೊತಾ ಇದೀನಿ ಇಲ್ಲಿ ನೋಡಿ 1.73 MB ಒಳಗಿದೆ ಈ ಫೋಟೋ ನನಗೆ ಕಾಣಿಸ್ತಾ ಇದೆಯಾ ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ನೋಡಿದಾಗ ಈ ಫೋಟೋ ಎಷ್ಟು KB ಒಳಗಿದೆ 1 MB ಒಳಗಿದೆ ಗೊತ್ತಾಗ್ತಿದೆ ರೀ ಈ 1 MB ಒಳಗಿದೆ ಅನ್ನೋದು ಹೆಂಗ್ ನೋಡಬೇಕು ರೀ ಸರ್ ಅಂದ್ರೆ ನೀವು ಏನ್ ಮಾಡಬೇಕು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಇರುವಂತ ಫೋಟೋ ಮೇಲೆ ಜಸ್ಟ್ ಹೋಗ್ತಿದಾನೆ ಇದ್ದರದ ಸಂಪೂರ್ಣವಾದ ಡೀಟೇಲ್ಸ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಕೆಳಗಡೆ ನೋಡಬಹುದು ಡೈಮೆನ್ಷನ್ ಅಂತ ಬರ್ತಾ ಇದೆ ಮತ್ತೆ 1.743 MB ಒಳಗಿರುವಂತ ಒಂದು ಫೋಟೋವನ್ನ ನಾವೇನ್ ಮಾಡಬಹುದು ಕಡಿಮೆ MB ಒಳಗೆ ನೋಡಬಹುದು ಮತ್ತೆ ಇನ್ನೊಂದು ಯಾವ ರೀತಿಯಾಗಿ ನೋಡಬೇಕಂದ್ರೆ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವು ಏನ್ ಮಾಡಬೇಕು ಇಲ್ಲಿಂದ ಪ್ರಾಪರ್ಟೀಸ್ ಮೇಲೆ ಹೋದಾಗ ಆ ಫೋಟೋ ಎಷ್ಟು KB ಒಳಗಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಪ್ರಾಪರ್ಟೀಸ್ ಮೇಲೆ ಹೋಗಬೇಕು ಇಲ್ಲಿ ನಮಗೆ ನೋಡ್ತಾ ಇದೀವಿ ಎಷ್ಟು KB ಒಳಗಿದೆ ಸೈಜ್ ಅದು 1.43 MB ಒಳಗಡೆ ಇರುವಂತ ಒಂದು ಫೋಟೋವನ್ನ ನಾನು 25 MB ಒಳಗಡೆ ನನಗೆ ಸಾರಿ 25 ಅಲ್ಲ 25 KB ಒಳಗೆ ಕಡಿಮೆ ಮಾಡಬೇಕು ಫೋಟೋ ಹೆಂಗ್ ಮಾಡ್ತಾರಪ್ಪ ಅಂದ್ರೆ 25 KB ಇತ್ತು ಅಂದ್ರೆ 50 ರಿಂದ 25 KB ಒಳಗಡೆ ಇರುವಂತ ಫೋಟೋಸ್ ಗಳು ಎಲ್ಲಾ ಕಡೆ ಆನ್ಲೈನ್ ಒಳಗೆ ನೀವೇನು ಅರ್ಜಿ ಸಲ್ಲಿಸ್ತೀರಿ ಎಲ್ಲಾ ಕಡೆ ಅಪ್ಲೋಡ್ ಆಗಿಬಿಡ್ತದೆ ಯಾಕಂದ್ರೆ ಸಣ್ಣ ಸೈಜ್ ಇರ್ತದೆ ಎಲ್ಲದಕ್ಕೂ ಕೂಡ ಅದು ಅಪ್ಲೈ ಮಾಡ್ಲಿಕ್ಕೆ ನಾವು ಶುರು ಮಾಡಬಹುದು ಇದನ್ನ ಕ್ಲೋಸ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಈ ಫೋಟೋ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಂಡು ಯಾವುದು ನಿಮ್ಮ ಮೌಸಿನ ಒಂದು ಎಡಗಡೆ ಒಂದು ಬಲಗಡೆ ಇರುವಂತ ಬಟನ್ ಮಾಡಿ ಇಲ್ಲಿಂದ ಓಪನ್ ವಿತ್ ಒಳಗೆ ಹೋಗಿ ನೀವು ಏನ್ ಮಾಡಬೇಕು ಮೈಕ್ರೋಸಾಫ್ಟ್ ಆಫೀಸ್ ಪಿಕ್ಚರ್ ಮ್ಯಾನೇಜರ್ ಅಂತ ಬರುತ್ತೆ ಎಲ್ಲಾ ಕಂಪ್ಯೂಟರ್ ಒಳಗೂ ಕೂಡ ಇದ್ದಿರ್ತದೆ ಇದನ್ನ ಓಪನ್ ಮಾಡಬೇಕು ಎಲ್ಲಾ ಆನ್ಲೈನ್ ಸೆಂಟರ್ ಒಳಗೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇರ್ತಾರೆ ಅದನ್ನ ಓಪನ್ ಮಾಡಬೇಕು ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಂಡು ನನಗೆ ಈ ಫೋಟೋ ಎಷ್ಟು ಕ್ರಾಪ್ ಮಾಡಬೇಕಾಗಿದೆ ಅಷ್ಟು ತಗೋಬೇಕು ಅವಾಗ ನಾನು ಏನ್ ಮಾಡ್ತೀನಿ ಇಲ್ಲಿಂದ ಎಡಿಟ್ ಅನ್ನೋ ಆಪ್ಷನ್ಸ್ ಕಾಣಿಸುತ್ತೆ ನಿಮಗೆ ಎಡಿಟ್ ಮೇಲೆ ಹೋಗಬೇಕು ಇಲ್ಲಿಂದ ಕ್ರಾಪ್ ಅನ್ನೋದು ಸಿಗುತ್ತೆ ಕ್ರಾಪ್ ಮೇಲೆ ಹೋಗಬೇಕು ಇಲ್ಲಿಂದ ನೀವು ಮೇಲ್ಗಡೆ ಇರುವಂತ ಒಂದು ಪಾಯಿಂಟ್ಸ್ ಗಳನ್ನು ತಗೊಂಡು ನಿಮಗೆ ಎಷ್ಟು ಕ್ರಾಪ್ ಬೇಕು ಅಷ್ಟೇ ಕ್ರಾಪ್ ಅನ್ನು ನೀವು ಮಾಡ್ಕೊಂಡು ಈ ರೀತಿಯಾಗಿ ಕಟ್ ಮಾಡಬಹುದು ಆಗಿದೆಯಾ ಆಗ್ತಿದಾನೆ ಇಲ್ಲಿಂದ ಓಕೆ ಅಂತ ಮಾಡ್ಕೋಬೇಕು ಹೌದಾ ಓಕೆ ಮಾಡ್ತಿದ್ದಾನೆ ಸರ್ ಇದರ ಬ್ರೈಟ್ನೆಸ್ ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿದೆ ಸರ್ ಅಂದ್ರೆ ಮತ್ತೆ ಎಡಿಟ್ ಫೋಟೋ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಆಟೋ ಅಂತ ಇರುತ್ತೆ ಓಕೆ ಆಟೋ ಕಂಟೇನರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಲ್ಲಿ ಬ್ರೈಟ್ನೆಸ್ ನಮ್ಗೆ ಏನಾಗಿರ್ತದೆ ಚೇಂಜ್ ಆಗಿರ್ತದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ 1.43 MB ಒಳಗಿದೆ ಇದು ಇದನ್ನ ಕಡಿಮೆ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಡಬಹುದು ಬ್ರೈಟ್ನೆಸ್ ಕೂಡ ನಮ್ಗೆ ಕರೆಕ್ಟ್ ಆಗಿ ಮಾಡಿದೀವಿ ಆಟೋ ಬ್ರೈಟ್ನೆಸ್ ಮಾಡಿಬಿಡಿ ಸಪೋಸ್ ಕರೆಕ್ಟ್ ಆಗಿ ಬಂದಿರತ್ತೆ ಸ್ವಲ್ಪ ಜಾಸ್ತಿ ಕಡಿಮೆ ಬೇಕು ಅಂದ್ರೆ ಕೂಡ ನೀವು ಏನ್ ಮಾಡಬಹುದು ಬ್ರೈಟ್ನೆಸ್ ಗಳನ್ನ ಜಾಸ್ತಿ ನಿಮ್ಗೆ ಎಷ್ಟು ಬೇಕಷ್ಟನ್ನು ಕೂಡ ನೀವು ಬದಲಾವಣೆಯನ್ನ ಮಾಡಬಹುದು ಓಕೆನಾ ನಾನು ಜೀರೋ ಇಟ್ಕೋತಾ ಇದೀನಿ ಓಕೆ ಕರೆಕ್ಟ್ ಆಗಿದೆ ಬ್ರೈಟ್ನೆಸ್ ಅಂತ ಜೀರೋ ಇಡ್ತಾ ಇದೀನಿ ಮತ್ತೆ ನೀವು ಇಲ್ಲಿಂದ ಬ್ಯಾಕ್ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರತ್ತೆ ಬ್ಯಾಕ್ ಮೇಲೆ ಹೋದಾಗ ಇಲ್ಲಿಂದ ರೀಸೈಜ್ ಅಂತ ಕಾಣಿಸ್ತಾ ಇರತ್ತೆ ಮತ್ತೆ ಕಾನ್ಫರೆನ್ಸ್ ಪಿಕ್ಚರ್ ಅಂತ ಇರತ್ತೆ ನೀವು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಷ್ಟು MB ಒಳಗೆ ಬೇಕು ಅಂತ ಕೇಳುತ್ತೆ ಡಾಟ್ ಕಾನ್ಫರೆನ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಒಳಗೆ ವೆಬ್ ಪೇಜ್ ಗೆ ಸಪೋರ್ಟ್ ಆಗಬೇಕು ಮತ್ತೆ ಇಮೇಲ್ ಮೆಸೇಜ್ ಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಅಂದ್ರೆ ಈ ರೀತಿಯಾಗಿ ಬದಲಾವಣೆ ಮಾಡಬೇಕು ನೋಡಿ ನಾನು ಇಮೇಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ ಇಲ್ಲಿಂದ ಕಾನ್ಫರೆನ್ಸ್ ಎಷ್ಟು ಒಳಗಾಯ್ತು 9.90 KB ಒಳಗೆ ಬದಲಾವಣೆ ಆಗ್ತಾ ಇದೆ ಸೈಜ್ ನೋಡಬಹುದು ನೀವು ಕಾಣಿಸ್ತಾ ಇದೆಯಾ ಯಾವುದು 1.5 GB ಅಲ್ಲಿ ಇರುವಂತ ಒಂದು ಫೋಟೋ ಎಷ್ಟು 9 KB ಗೆ ಕನ್ವರ್ಟ್ ಆಗ್ತಾ ಇದೆ ಇಲ್ಲ ಸರ್ ವೆಬ್ ಪೇಜ್ ಗೆ ಕ್ಲಿಕ್ ಮಾಡ್ಕೋರಿ 43 KB ಗೆ ಬದಲಾವಣೆ ಆಗ್ತಾ ಇದೆ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋರಿ 228 KB ಗೆ ಬದಲಾವಣೆ ಆಗ್ತಾ ಇದೆ ಡೋಂಟ್ ಕಾಂಪ್ರಮೈಸ್ ಅಂದ್ರೆ ಏನು ಆಗುವುದಿಲ್ಲ ನಾನು ವೆಬ್ ಪೇಜ್ ಅಂತ ತಗೊಂಡು 43 KB ಒಳಗಡೆ ತಗೋತೀನಿ ಅಂದ್ರೆ 50 ಒಳಗಡೆ ಇರುವಂತ ಒಂದು KB ಒಳಗೆ ಇರುವಂತ ಫೋಟೋಸ್ಗಳು ಎಲ್ಲಾ ಕಡೆ ನಿಮ್ಗೆ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅವಾಗ ನಾನು ಓಪನ್ ಮಾಡ್ತಿದ್ದಾನೆ ಆಟೋಮೆಟಿಕ್ ಏನಾಗಿರುತ್ತೆ ಅದು ಕಾಂಪ್ರಮೈಸ್ ಆಗ್ಬಿಟ್ಟಿರ್ತದೆ ಇದನ್ನ ಇಷ್ಟೇ KB ಒಳಗೆ ಆಗಿದೆಯಲ್ಲ ಚೆಕ್ ಮಾಡ್ಕೋಬೇಕು ಅಂದ್ರೆ ಫೈಲ್ ಒಳಗೆ ಹೋಗ್ಬೇಕು ಇಲ್ಲಿಂದ ಸೇವ್ ಆಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು
ನಾನೇನ್ ಮಾಡ್ತೀನಿ ಡೆಸ್ಕ್ಟಾಪ್ ಮೇಲೆ ಇದನ್ನ ಸೇವ್ ಮಾಡ್ಕೋತೀನಿ ಯಾವುದು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದರದೇ ಆದಂತ ಒಂದು ಹೆಸರನ್ನ ಕೊಟ್ಟು ನಾವು ಏನ್ ಮಾಡಬೇಕು ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗನೇ ಇದನ್ನ ಮಿನಿಮೈಸ್ ಮಾಡ್ಕೊಂಡು ನಾವು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿರುವಂತ ಫೈಲ್ ಮೇಲೆ ಹೋದಾಗ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಬಹುದು ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಾವು ಏನ್ ಮಾಡಬೇಕು ಎಷ್ಟು ಕೆಬಿ ಒಳಗೆ ಆಗಿದೆ ಅನ್ನೋ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಮೇಲೆ ಹೋದಾಗ ಇಲ್ಲಿ ಏನಾಯ್ತು ನಮಗೆ 92 ಅಂದ್ರೆ ಕೆಬಿ ಜಾಸ್ತಿ ಆಗಿದೆ ಅಲ್ಲಿ ಮಾಡಿರುವಂತದ್ದೇ ಬೇರೆ ಇಲ್ಲಿ ಕಾಣಿಸಿರುವಂತದ್ದೇ ಬೇರೆ ಆಗ್ತಾ ಇರುತ್ತೆ ಸಮ್ ಟೈಮ್ ಈ ರೀತಿಯಾಗಿನೂ ಕೂಡ ಬರ್ತಾ ಇರುತ್ತೆ 98 ಕೆಬಿ ಒಳಗೆ ಬಂದಿದೆ ಇನ್ನು ಕಡಿಮೆ ಆಗಬೇಕಿದು ಅವಾಗ ನಾವು ಏನು ಮಾಡಬೇಕು ಮತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮಾಡ್ಕೊಂಬೇಕು ಮತ್ತೆ ಆಮೇಲೆ ಏನು ಮಾಡಬೇಕು ಇಲ್ಲಿದ ಇಮೇಲ್ ಅಂತ ತಗೊಳ್ಳೋಣ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ ಈಗ ಮಾಡ್ತಿದಾನೆ ಮತ್ತೆ ಫೈಲ್ ಒಳಗೆ ಹೋಗಿದಾನ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಾವು ಏನು ಮಾಡಬೇಕು ಇದಕ್ಕೆ ಬೇರೆ ಹೆಸರುಗಳಾಗಿರಬಹುದು ಅಥವಾ ಬೇರೆ ನಂಬರ್ ಅನ್ನು ಕೊಡೋಣ ಜೆ 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 ಅಂತ ಕೊಟ್ಕೊಂಡು ನಾನು ಡೆಸ್ಕ್‌ಟಾಪ್ ಮೇಲೆ ಇದನ್ನ ಸೇವ್ ಮಾಡ್ಕೊತಾ ಇದೀನಿ ಇದನ್ನ ಮಿನಿಮೈಸ್ ಮಾಡ್ಕೊಂಡು ಮತ್ತೆ ನೀವು ಏನು ಮಾಡಬಹುದು ಜೆ ಜೆ ಅಂತ ಫೈಲ್ ಸೆಲೆಕ್ಷನ್ ಮಾಡಿರುವಂತದನ್ನ ರೈಟ್ ಕ್ಲಿಕ್ ಮಾಡ್ಕೊಳ್ಳೋದು ಮತ್ತೆ ಇದರದ ಪ್ರಾಪರ್ಟೀಸ್ ಒಳಗೆ ಹೋಗಿ ನಾವು ಏನು ಮಾಡಬೇಕು ಎಷ್ಟು ಕೆಬಿ ಒಳಗೆ ಆಗಿದೆ ಅನ್ನೋದು ಕೂಡ ನೋಡಬಹುದು ನೋಡಿ 25 ಕೆಬಿ ಆಗಿದೆ ಹೌದಾ 20 ಕೆಬಿ ಆಗಿದೆ ಅಲ್ಲಿ 9 ಕೆಬಿ ತೋರಿಸಿತ್ತು ಸಮ್ ಟೈಮ್ ಸಾಫ್ಟ್‌ವೇರ್ ಒಳಗೆ ತೋರಿಸುತ್ತೆ ನಾವು ಪ್ರಿವ್ಯೂ ಮಾಡಿದಾಗ ನಮಗೆ ಇಲ್ಲಿ ಕೆಬಿ ಒಳಗೆ ಬದಲಾವಣೆ ಆಗಿರ್ತದೆ ಗೊತ್ತಾಗ್ತಿದೆ ಇಲ್ಲಿ ನೋಡಬಹುದು 20 ಕೆಬಿ ಒಳಗೆ ನಮಗೆ ಫೋಟೋ ಬದಲಾವಣೆ ಆಗಿದೆ 20 ರಿಂದ 24 ಕೆಬಿ ಒಳಗೆ ಬದಲಾವಣೆ ಆಗಿದೆ ಇದನ್ನ ನೀವು ಯಾವುದೇ ಒಂದು ಆನ್ಲೈನ್ ಅರ್ಜಿ ಒಳಗೆ ಈ ಫೋಟೋವನ್ನು ಅಪ್ಲೋಡ್ ಮಾಡಬಹುದು ಎಲ್ಲದಕ್ಕೂ ನಡೆಯುತ್ತೆ ಕಾಣಿಸ್ತಾ ಇದೆಯಲ್ಲ ಫೋಟೋ ಓಕೆ ಈ ಫೋಟೋವನ್ನು ನೀವು ಎಲ್ಲಾ ಕಡೆ ಆನ್ಲೈನ್ ಅಪ್ಲಿಕೇಶನ್ ಒಳಗೆ ಈ ಫೋಟೋ ಈ ರೀತಿಯಾಗಿ ನಾವು ಬದಲಾವಣೆಯನ್ನ ಮಾಡ್ಕೊಂಡು ಸೈಜ್ ಗಳನ್ನು ಈ ರೀತಿಯಾಗಿ ರೀಸೈಜ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಇರುತ್ತೆ ಇದರಲ್ಲಿ ನೀವು ಓಪನ್ ಮಾಡ್ಕೊಬಹುದು ಇಲ್ಲಿಂದ ರೀಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗನು ಕೂಡ ನಮಗೆ ಇಲ್ಲಿ ಸಂಪೂರ್ಣವಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ನೋಡಬಹುದು ಇವುಗಳ ಮೇಲೆ ಕ್ಲಿಕ್ ಮಾಡಿದಾಗನು ಕೂಡ ನಮ್ಮ ಫೋಟೋ ಸೈಜ್ ಕಡಿಮೆ ಆಗ್ತಾ ಇರುತ್ತೆ ಗೊತ್ತಾಗ್ತದ ನೆಕ್ಸ್ಟ್ ಇನ್ನ ಫ್ರೀಪೇಡ್ ಹೈಟ್ ವಿಡ್ತ್ ಬದಲಾವಣೆ ಮಾಡಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡಬಹುದು ಎಷ್ಟು ಹೈಟ್ ಬೇಕು ಎಷ್ಟು ವಿಡ್ತ್ ಬೇಕು ಅನ್ನೋದು ಕೂಡ ನೀವು ಇಲ್ಲಿಂದ ಹಾಕೊಂಡು ಎಷ್ಟು ಪರ್ಸೆಂಟೇಜ್ ಒಳಗೆ ನಿಮಗೆ ಕ್ವಾಲಿಟಿ ಬೇಕು ಅನ್ನೋದು ಕೂಡ ಹಾಕೊಂಡು ನೀವು ಏನು ಮಾಡಬಹುದು ಅದನ್ನ ಓಕೆ ಮಾಡ್ಕೊಂಡಾಗ ಸೈಜ್ ಬದಲಾವಣೆ ಆಗಿರುತ್ತೆ ನಾನು ಏನು ಮಾಡ್ತಾ ಇದೀನಿ 1.5 ಇಟ್ಕೋತಾ ಇದೀನಿ ಇಲ್ಲಿಂದ 1.5 ಬರೋದಿಲ್ಲ ಓಕೆನಾ ಇಲ್ಲಿಂದ ಏನು ಮಾಡ್ತಾ ಇದೀನಿ 130 ಇಟ್ಕೋತಾ 230 ಇಲ್ಲಿಂದ 350 ಇಟ್ಕೋತಾ ಇದೀನಿ ಓಕೆನಾ ಇಲ್ಲಿಂದ ನಾವು ಏನು ಮಾಡ್ತಾ ಇದೀವಿ ಇದನ್ನ 100 ಅಥವಾ 60 ಅಥವಾ ಎಷ್ಟು ಎಷ್ಟು ಮಾಡಬಹುದು ಒಂದು 50 ಅನ್ನು ಇಟ್ಕೋತಾ ಇದೀನಿ ಇದನ್ನ ಓಕೆ ಮಾಡ್ತಿದಾನೆ ಏನಾಯ್ತು ಮತ್ತೆ ಇಲ್ಲಿ ಸ್ವಲ್ಪ ಕ್ರಾಪ್ ಆಗಿ ಬದಲಾವಣೆ ಆಗಿದೆ ಇದನ್ನ ಫೈಲ್ ಮಾಡ್ಕೊಂಡು ನಾವು ಮತ್ತೆ ಇಲ್ಲಿಂದ ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನಲ್ಲಿ ಸೈಜ್ ಬದಲಾವಣೆ ಮಾಡಿರ್ತೀರಿ ಯಾಕಂದ್ರೆ ಅಪ್ಲಿಕೇಶನ್ ಹಾಕೋ ಮುಂದಲ್ಲಿ ಏನು ಕೇಳಿರ್ತಾರೆ ಸ್ವಲ್ಪ ಸೈಜ್ ಡಿಫರೆಂಟ್ ಒಳಗೆ ಕೇಳಿರ್ತಾರೆ ಇದೇ ಸೈಜ್ ಒಳಗೆ ಇರಬೇಕು ಅಂತ ಹೇಳಿ ಆ ಸೈಜ್ ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಬದಲಾವಣೆಯನ್ನ ಮಾಡ್ಕೋಬಹುದು ಗೊತ್ತಾಗದ ಇವಾಗ ಇದನ್ನ ಓಪನ್ ಮಾಡ್ಕೊಂಡು ನೋಡಿ ಇದರದು ಕೂಡ ಎಂಬಿ ನಮಗೆ ಕಡಿಮೆ ಆಗಿರಬಹುದು ಪ್ರಾಪರ್ಟೀಸ್ ಮೇಲೆ ಹೋಗ್ತಿದಾನೆ ಎಷ್ಟು 12 ಕೆಬಿ ಇಂದ 16 ಕೆಬಿ ಒಳಗಡೆ ನಮಗೆ ಏನಾಗಿದೆ ಫೋಟೋ ಕನ್ವರ್ಟ್ ಅನ್ನು ನಾವು ಮಾಡಿದೀವಿ ಗೊತ್ತಾಗಿದೆ ಓಪನ್ ಮಾಡ್ಕೋಬಹುದು ಫೋಟೋ ನಮಗೆ ಇಷ್ಟು ಸಾಣದಾಗಿ ಕಾಣಿಸ್ತಾ ಇರುತ್ತೆ ಈ ರೀತಿಯಾಗಿ ನಾವು ಏನು ಮಾಡಬಹುದು ಒಂದು ಸಿಗ್ನೇಚರ್ ಗಳನ್ನು ಕೂಡ ಇದೇ ರೀತಿಯಾಗಿ ನಾವು ಕ್ರಾಪ್ ಮಾಡಬಹುದು ಎಕ್ಸಾಂಪಲ್ ಆಗಿ ನಿಮಗೆ ಯಾವುದಾದ್ರೂ ಒಂದು ತೋರಿಸಬೇಕಾಗಿತ್ತು ಅಂದ್ರೆ ಸಿಗ್ನೇಚರ್ ಗಳನ್ನು ಕ್ರಾಪ್ ಮಾಡೋದು ಹೆಂಗೆ ಕ್ರಾಪ್ ಮಾಡ್ತಾರಪ್ಪ ಅನ್ನೋದು ಕೂಡ ತೋರಿಸ್ಬಿಡ್ತೀನಿ ಸ್ವಚ್ಛ ಅದನ್ನು ಗೊತ್ತಾಗ್ಬಿಡ್ಲಿ ಇದರಲ್ಲಿ ಇರುವಂತ ಯಾವುದಾದ್ರೂ ಒಂದು ಫೋಟೋ ತಗೊಳ್ಳೋಣ ಯಾವ್ದು ತಗೊಳ್ಳೋಣಪ್ಪ ಕ್ರಾಪ್ ಮಾಡಬೇಕಾಗಿದೆ ಯಾವುದು ಇದನ್ನೇ ತಗೋತೀನಿ ನಾನು ಓಕೆ ನಿಮ್ಗೆ ಗೊತ್ತಾಗ್ಬಿಡ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಓಪನ್ ವಿತ್ ಒಳಗೆ ಹೋಗಿ ಇಲ್ಲಿಂದ ಎಲ್ಲಿ ಯಾವುದು ಮೈಕ್ರೋಸಾಫ್ಟ್ ಫೀಚರ್ ಮೇಲೆ ಹೋಗ್ತೀನಿ ಈಗ ಕ್ರಾಪ್ ಮಾಡಬೇಕಾಗಿದೆ ಹೌದಾ ಓಪನ್ ಮಾಡ್ತಿದಾನೆ ನಮ್ಮ ಒಂದು ಫೋಟೋ ಕೂಡ ಓಪನ್ ಆಗಬೇಕು ಇಲ್ಲಿಂದ ಓಪನ್ ಆಗಬೇಕು ಇದು PNG JPEG ಫೈಲ್ ಇದೆ ಯಾಕಂದ್ರೆ ಬಹಳ ಸಣ್ಣದ ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟ್ ಇನ್ನೊಂದು ಬೇರೆ ಫೈಲ್ ಗಳನ್ನು ಕೂಡ ತಗೋಬಹುದು ಯಾವ ತಗೊಳ್ಳೋಣಪ್ಪ ಬ್ಯಾಕ್ ಪೇಜ್ ತಗೋಣ ಇದರಲ್ಲಿ ಯಾವುದು ಇಲ್ಲ ಮತ್ತೆ ನಾವು ಇನ್ನೊಂದು ನೋಡಬಹುದು ನಂದ ಸಿಗ್ನೇಚರ್ ಇರುವಂತದ್ದು ಏನಾದರೂ ಇತ್ತು ಅಂದ್ರೆ ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ ಎಲ್ಲಾದರೂ ಕಾಣಿಸ್ತಾ ಇದೆಯಾ ಸಿಗ್ನೇಚರ್ ಗಳು ಯಾವ್ದಾವುದು ಕಾಣಿಸ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಒಳಗೆ ಹೋಗೋಣ ಇಲ್ಲಿ ಏನಾದರೂ ಇಟ್ಟಿರ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಿಗ್ನೇಚರ್ ಇದೆ ಓಕೆ ನಾನು ಮಾಡಿರುವಂತಹ ಬಹಳ ಬಹಳ ಸಣ್ಣ ಸೈಜ್ ಒಳಗಿದೆ ಇದೇ ಸೈಜ್ ಒಳಗೆ ಇರುವಂತಹ ಸಿಗ್ನೇಚರ್ ಗಳನ್ನ ನೀವೇನ್ ಮಾಡಬಹುದು ಕ್ರಾಪ್ ಮಾಡ್ಕೋಬಹುದು ನಾನು ಏನ್ ಮಾಡ್ತೀನಿ ಇದೇ ಸಿಗ್ನೇಚರ್ ಅನ್ನು ರೈಟ್ ಕ್ಲಿಕ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡಿರಬೇಕು ಓಪನ್ ವಿತ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಫೀಚರ್ ಒಳಗೆ ಹೋಗಬೇಕು ಮತ್ತೆ ಇದನ್ನ ಕ್ರಾಪ್ ಮಾಡಬೇಕು ಸಣ್ಣ ಮಾಡಬೇಕು ಅಂದ್ರೆ ಎಡಿಟ್ ಫೀಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಕ್ರಾಪ್ ಟೂಲ್ ಬರುತ್ತೆ ನಿಮ್ಗೆ ಈ ರೀತಿಯಾಗಿ ನೀವು ಏನ್ ಮಾಡಬಹುದು ನೀವು ಮಾಡಿರುವಂತಹ ಒಂದು ಪೇಜ್ ದೊಡ್ಡದಾಗಿ ಬಂದಿರ್ತದೆ ಇದು ಓಕೆ ನಾನು ಆಲ್ರೆಡಿ ಕ್ರಾಪ್ ಮಾಡಿದ್ದೀನಿ ಅದಕ್ಕೆ ಹಿಂಗೆ ಬರ್ತಾ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕ್ರಾಪ್ ಮಾಡ್ಕೊಂಡು ಓಕೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಕ್ರಾಪ್ ಆಯ್ತು ಇದನ್ನೇ ಫೈಲ್ ಒಳಗೆ ಹೋಗಿ ನಾವು ಸೇವ್ ಆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡಬಹುದು ನಮ್ಮ ಒಂದು ಸಿಗ್ನೇಚರ್ ಅನ್ನು ಕ್ರಾಪ್ ಮಾಡ್ಕೊಂಡು ಕೂಡ ಇಟ್ಕೊಂಡ್ಬಿಡಬಹುದು ಅದನ್ನೇ ನಾನು ಡೆಸ್ಕ್ಟಾಪ್ ಮೇಲೆ ಏನ್ ಮಾಡ್ತೀನಿ ಕ್ಲಿಕ್ ಮಾಡ್ಕೊಂಡು ಓಕೆ ಮಾಡ್ಕೋತೀನಿ ಆಗಿದೆಯಾ ಇದನ್ನು ಮಿನಿಮೈಸ್ ಮಾಡ್ಕೊಂಡು ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಟಿರುವಂತಹ ಒಂದು ಸಿಗ್ನೇಚರ್ ಬಂತು ಮತ್ತೆ ಫೋಟೋನು ಕೂಡ ಬಂದಿದೆ ಈ ರೀತಿಯಾಗಿ ನಾವು ಫೋಟೋಸ್ ಗಳನ್ನ ಕ್ರಾಪ್ ಮಾಡ್ಕೊಂಡು ನಾವು ಏನ್ ಮಾಡಬಹುದು ಆನ್ಲೈನ್ ಅರ್ಜಿಗಳನ್ನ ಬಹಳ ಅತ್ಯಂತ ಸರಳವಾಗಿ ಫೋಟೋ ಮತ್ತೆ ಸಿಗ್ನೇಚರ್ ಗಳನ್ನ ಅಪ್ಲೋಡ್ ಮಾಡಬಹುದು ಸ್ನೇಹಿತರೆ ಗೊತ್ತಾಗಿದೆ ತನ್ಕೋತಾ ಇದೀನಿ ನಾನು ಹೇಳಿರುವಂತಹ ಈ ಮಾಹಿತಿ ಒಳಗಡೆ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ಕೊಡಿ ಮತ್ತೆ ಇನ್ನೊಂದು ಸರಳವಾದ
ವಿಧಾನದೊಳಗೂ ಕೂಡ ಹೇಳ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ದಲ್ಲಿ ಯಾವುದು ಕಂಪ್ಯೂಟರ್ ಒಳಗಡೆ ಆಗಿರ್ಬೋದು ಮತ್ತೆ ಆನ್ಲೈನ್ ನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಸಪೋಸ್ ನೀವು ಕಂಪ್ಯೂಟರ್ ಮೇಲೆ ಉದ್ಯೋಗ ಮಾಡ್ತಾ ಇದ್ದೀರಿ ಸರ್, ನಮ್ಮ ಕಡೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ. ನನ್ನ ಜೊತೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಪಡಿಬೇಕಪ್ಪ ಅಂದ್ರೆ ಗುರು 9X ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಪಡೆದು ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ಸ್ನೇಹಿತರಿಗೆ.